हत्ये प्रकरण संबंध इरण्णगौडन दोड्डप्प बसवण्णप्प मेले हल्ले नडेसिदंते नीलकंठ इन डिसंबर 7 वकील इरण्णगौड पाटील हत्या नीलकंठ इदीग आतन अरेस्ट मे बे हेच्चिन अपडेट्स बर्ता वर्ष द्वेष साधिसिकोंडे बंदिद्द इरण्णगौड दोड्डप्पन मेलू कूड़ा हल्ले नडेदित्तु बसवण्णप्प मेले हल्ले नडेसिद नीलकंठ पाटील 2015 नीलकंठ नडेसिद हल्ले वीडियो वैरल आगता है इदे केस विचारणे नडेयबेकागित्तु डिसंबर 7 आवत्ते इरण्णगौडनन्न हत्या माडिद्दारे इरण्णगौडन आस्ति विवादवन्न नानु बगेहरिसुत्तेने आदरे ननगे पालु बेकु अंत बेडिके इट्टिद्दंते नीलकंठ एस इदु दृश्यावळिगळल्लि गमनिसुत्ता इद्दीरि अदे नीलकंठ पाटील इरण्णगौड अवर दोड्डप्पन मेले हल्ले माडिद्दाने दोड्डवरु अन्नोदन्न नोडदे कपाळ मोक्ष माडिद्दाने सो इतन क्रौर्य एष्टर मट्टिगिदे अन्नोदु गोत्तागुत्ते अदे केस डिसंबर 7 रंदित्तु आ केस्गे होगबेकाद्रे ಈಗಾಗಲೇ ಆತನನ್ನ ಅಂದ್ರೆ ಇರಣಗೌಡ ಲಾಯರ್ನ ಕೂಡ ಹತ್ಯೆ ಮಾಡಲಾಯಿತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ಎಸ್ ಗೋಪಾಲ್ ಕುಲಕರ್ಣಿ ಇನ್ನು ಡಿಸೆಂಬರ್ 7 ರಂತೂ ಯಾರು ಕೂಡ ನಂಬಲಾರದ ಒಂದು ಘಟನೆ ನಡೆದು ಹೋಯಿತು ಇಡಿ ಬೆಳಗಾವಿ ಇದು ಕಲಬುರಗಿ ಜಿಲ್ಲೆಯೇ ಬೆಚ್ಚಿ ಬೀಳುವಂತ ಒಂದು ದುರ್ಘಟನೆ ಸಂಭವಿಸಿಬಿಡ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಲಭ್ಯವಾಗಿದೆ ಆ ವಿಡಿಯೋದಲ್ಲಿ ಇನ್ನು ನೀಲಕಂಠ ವಯಸ್ಸಾದವರ ಮೇಲೆ ಹಲ್ಲೆ ನಡೆಸುತ್ತಾ ಇದ್ದಾನೆ ಏನಿದು ಈ ಪ್ರಕರಣ ಅಂತ ಅಮೃತ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬೆಚ್ಚಿಬಿದ್ದಂತ ಏನೋ ವಕೀಲ ಇರಣಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಇರಣಗೌಡನ ಕೊಲೆ ಕೇಸಲ್ಲಿ ಪ್ರಮುಖ ಆರೋಪಿ ಅಂದ್ರೆ ಮಾಸ್ಟರ್ ಮೈಂಡ್ ಯಾರು ನೀಲಕಂಠ ಪಾಟೀಲ್ ಇದನ ನೀಲಕಂಠ ಪಾಟೀಲ್ನ ಒಂದು ಹಳೆಯ ವಿಡಿಯೋ ಇದೀಗ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಅಂದ್ರೆ ಇದು ಈ ವಿಡಿಯೋ 2015 ರಲ್ಲಿ ಅಂದ್ರೆ ಬರೋಬ್ಬರಿ 7 ವರ್ಷಗಳ ಹಿಂದೆ ನಡೆದಿತ್ತು ಇರಣಗೌಡನ ಏನು ದೊಡ್ಡಪ್ಪ ಇದಾನೆ ಬಸಣ್ಣಗೌಡ ಆ ಬಸಣ್ಣಪ್ಪನ ಮೇಲೆ ಈತ ಹಲ್ಲೆ ಮಾಡುವಂತ ಒಂದು ದೃಶ್ಯ ಇದೀಗ ವೈರಲ್ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಆ ಬಸಣ್ಣಪ್ಪನ ಮೇಲೆ ಆತನ ಮನೆಗೆ ಹೋಗಿ ಆತನಿಗೆ ಕಪಾಳ ಮೋಕ್ಷ ಮಾಡೋದು ಆತನ ಮೇಲೆ ಹಲ್ಲೆ ಮಾಡುವಂತ ವಿಡಿಯೋ ಅದಿದೆ ಅದಕ್ಕೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಂತ ಹೇಳಿದ್ರೆ ಈರಣಗೌಡನ ಆಸ್ತಿ ವಿವಾದ ನಾನು ಬಗೆಹರಿಸ್ತೀನಿ ಸೋ ಹಾಗಾಗಿ ಏನಪ್ಪಾ ಅಂದ್ರೆ ಅದನ್ನ ನನಗೆ ಅದರಲ್ಲಿ ಪಾಲು ಕೂಡ ಬೇಕು ಅಂತ ಹೇಳಿ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದ ಆದ್ರೆ ಆ ಡಿಮ್ಯಾಂಡ್ ಅಂತ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಅದನ್ನ ಈಡೇರಲಿಲ್ಲ ಸೊ ಹಾಗಾಗಿ ಏನಂತ ಹೇಳಿದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 7 ರಂದು ಒಂದು ವಿಚಾರಣೆ ಕೂಡ ಪ್ರಮುಖವಾಗಿ ಇತ್ತು ಅದೇ ದಿನ ಏನಾದ್ರೆ ಈ ನೀಲಕಂಠ ಪಾಟೀಲ ತನ್ನ ಸಹಚರರೊಂದಿಗೆ ಸುಪಾರಿ ಕೊಟ್ಟು ಆ ಈರಣಗೌಡನ ಹತ್ಯೆ ಮಾಡಿಸಿದಾನೆ ಈ ಡಿಸೆಂಬರ್ 7 ರಂದು ಈ ಒಂದು ಏನು ಕೊಲೆ ಪ್ರಕರಣ ನಡೆದಿತ್ತು ಇದಕ್ಕೆ ಮಾಸ್ಟರ್ ಮೈಂಡ್ ಆಗಿ ನೀಲಕಂಠ ಆಗಿದ್ದ ಸೊ ಆ ಒಂದು ಸಂಬಂಧಿಕರ ನಡುವೆ ನಡೆದಂತ ಅಂದ್ರೆ ಬಸಣ್ಣಪ್ಪ ಅಂದ್ರೆ ಈರಣಗೌಡನ ದೊಡ್ಡಪ್ಪನ ಮೇಲೆ ಏನು ಈತ ಹಲ್ಲೆ ಮಾಡಿದ ಆ ವಿಡಿಯೋ ಇದೀಗ ಚರ್ಚೆಗೆ ಗ್ರಾಸವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಜೊತೆಗೆ ಏನಂತ ಹೇಳಿದ್ರೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ರಂದು ತೀರ್ಪಿತ್ತು ಆ ತೀರ್ಪು ಕೋರ್ಟಿಗೆ ಹೋಗ್ಬೇಕಂತ ಸಂದರ್ಭದಲ್ಲಿನೇ ಈತ ನಾಲ್ವರನ್ನ ಒಂದು ಸಹಚರನ ಬಳಸ್ಕೊಂಡು ಅದನ್ನ ಕೊಲೆ ಮಾಡಿದ್ದ ಬರಬರವಾಗಿ ಹತ್ಯೆ ನಡೆದಂತ ಈ ಪ್ರಕರಣ ಇಡೀ ಏನಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ತುಂಬಾನೇ ಚರ್ಚೆ ಗ್ರಾಸವಾಗಿತ್ತು ಜೊತೆಗೇನಾದ್ರೂ ಇಂತಹ ಭೀಕರ ಒಂದು ಹತ್ಯೆ ಕೂಡ ಇದಾಗಿತ್ತು ಅಮೃತ ಎಸಿನ್ ಹಾಗಾದ್ರೆ ಅವತ್ತು ನಡೆದಂತ ಒಂದು ವಿಚಾರಕ್ಕೆ ಹಳೆ ವೈಷಮ್ಯವೇ ಪ್ರಮುಖವಾಗಿ ಕಾರಣ ಆಯ್ತು ಆದ್ರೆ 7 ವರ್ಷಗಳಿಂದ ಇರಣಗೌಡ ಕುಟುಂಬದ ಮೇಲೆ ದ್ವೇಷವನ್ನ ಸಾಧಿಸಿಕೊಂಡೆ ಬರ್ತಿದ್ನ ಈ ನೀಲಕಂಠ ಅಂತ ಹೌದು ಅಮೃತ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಇದು 7 ವರ್ಷಗಳ ಹಿಂದೆ ಅಂದ್ರೆ 2015 ರಲ್ಲಿ ನಡೆದಿದ್ದು ಅಲ್ಲಿಂದನೂ ಕೂಡ ಏನಂತ ಹೇಳಿದ್ರೆ ಇವರ ನಡುವೆ ಒಂದು ಹಗೆತನ ತುಂಬಾನೇ ಇತ್ತು ಅಂತ ಹೇಳಿ ಈ ವಿಡಿಯೋ ಮೂಲಕ ಗೊತ್ತಾಗ್ತಾ ಇದೆ ಅವತ್ತಿನಿಂದ ಇಲ್ಲಿವರೆಗೆ ಬರೋಬ್ಬರಿ 7 ವರ್ಷಗಳ ಕಾಲ ಈತ ಅವರೊಂದಿಗೆ ಹಗೆತನ ಸಾಧಿಸ್ತಾ ಇದ್ದ ಜೊತೆಗೇನಂದ್ರೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕಿರಿಕನ್ ಮಾಡ್ತಾ ಇದ್ದ ಅದೇ ಕಿರಿಕಿಗೆ ಸಂಬಂಧಪಟ್ಟಂತೆ ಏನು ಬಸಣ್ಣಪ್ಪನ ಮನೆಗೆ ಹೋಗಿ ಆತ ಹಿರಿಯ ವಯಸ್ಸಾದವರು ಅಂತ ಕೂಡ ಗಮನಿಸದೆ ಆತನಿಗೆ ಹಲ್ಲೆ ಮಾಡಿದ್ದ ಆ ಹಲ್ಲೆಯನ್ನ ಒಂದು ವಿಡಿಯೋ ಕೂಡ ರೆಕಾರ್ಡ್ ಆಗಿತ್ತು ಅದು ಇದೀಗ ಮತ್ತೆ ಸೌಂಡ್ ಮಾಡ್ತಾ ಇರೋದ್ರಿಂದ ಸೊ ಈ ನೀಲಕಂಠ ಪಾಟೀಲ್ ಮತ್ತೆ ಈರಣಗೌಡ ಸಂಬಂಧಿಕರಲ್ಲಿ ಆಸ್ತಿ ವಿವಾದ ತುಂಬಾನೇ ಬುಗಿಲೆದ್ದಿತ್ತು ಅದು ಕೂಡ ಏನಂದ್ರೆ ಸತತವಾದ 7 ವರ್ಷದ ಹಗೆತನ ಇತ್ತು ಅನ್ನೋದು ಈ ವಿಡಿಯೋದಿಂದ ಗೊತ್ತಾಗ್ತಾ ಇದೆ ಅಮೃತ ಧನ್ಯವಾದ ಗೋಪಾಲ್ ತಮ್ಮ ಡೀಟೇಲ್ಸ್ಗಾಗಿ